Hi everyone, welcome back to my YouTube channel. Ella CET vidyarthigalige namma channel ge swagata. Ivatte nodidalle innenu adashtu bega KCET option into shuru agutte. Neevu college stay add martira. Ee mistakes annu maadbedi. Enu mistakes adru bega complete maithiyana telisikodtene. Channel ge subscribe illa subscribe agabodu. Video ishta adre like maadabodu. Ide rite daily nimge ide rite education updates galu bartu hogutade. Illi number 1 nodidre vidyarthigale gamana vittu kele. Number 1 ಮೊದಲು ರಾಂಗ್ ಕಾಲೇಜ್ ಕರೆಕ್ಷನ್ ನೀವು ನಿಮ್ಮ ಕಾಲೇಜನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನನಗೆ ಗೊತ್ತಿರೋ ಫ್ರೆಂಡ್ಸ್ ಒಬ್ಬರು ಒಂದು ರಾಂಗ್ ಕಾಲೇಜನ್ನು ಸೆಲೆಕ್ಟ್ ಮಾಡಿದರು ಅವರು ಅಡ್ಮಿಷನ್ ಕೂಡ ಆದರು ಏನೋ ಫೀಸ್ ಕಡಿಮೆನೋ ಏನೋ ಅಂತ ಆಮೇಲೆ ಹೋಯ್ತು ಹೋಯ್ತು ಹೋದಾಯಿತು ಆ ಕಾಲೇಜಲ್ಲಿ ಲ್ಯಾಬ್ ಇರೋದಿಲ್ಲ ಓನ್ ಬಿಲ್ಡಿಂಗ್ ಕೂಡ ಇರೋದಿಲ್ಲ ಇರ್ತಾ ಇರಲಿಲ್ಲ ಕಾಲೇಜಲ್ಲಿ ಆ ರೀತಿ ವಿದ್ಯಾರ್ಥಿಗೆ ಸಮಸ್ಯೆ ಆಯಿತು ಈ ರೀತಿ ಕೂಡ ನಿಮ್ಗೆ ಆಗಬಾರ್ದು ಅಂದರೆ ಮೊದಲು ಬಂದುಬಿಟ್ಟು ನೀವು ಯಾವ ಕಾಲೇಜನ್ನು ಚೂಸ್ ಮಾಡ್ತೀರಾ ಅಥವಾ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಥವಾ ಕಾಲೇಜ್ ಸಿಕ್ಕಮೇಲೆ ಆದರೂ ಕೂಡ ಒಂದು ಬಾರಿ ನೀವು ಯಾರನ್ನು ವಿಚಾರಿಸಿ ಅಥವಾ ಫ್ರೆಂಡ್ಸ್ನ ಫ್ಯಾಮಿಲಿನೋ ರಿಲೇಟಿವ್ಸ್ ಆಗಿರ್ಬೋದು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಿದ್ದಾವೆ ಅದೇ ರೀತಿ ನಿಮ್ಮ ಯಾರು ಗೊತ್ತಿರೋರನ್ನ ವಿಚಾರಿಸ್ಕೊಂಡು ಕಾಲೇಜ್ ಬಗ್ಗೆ ತಿಳ್ಕೋಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಪಿತಪ್ಪಿ ನೀವು ರಾಂಗ್ ಕಾಲೇಜಿಗೆ ಹೋದರೆ ನೀವೇ ಅನುಭವಿಸ್ಬೇಕಾಗುತ್ತೆ ಮತ್ತು ಅಡ್ಮಿಷನ್ ಕ್ಯಾನ್ಸಲ್ ಮಾಡೋದು ನೆಕ್ಸ್ಟ್ ಹಾಜರಾಗೋದು ಮತ್ತು ಒನ್ ಇಯರ್ ಕಾಲೇಜ್ ಚೇಂಜ್ ಆಗೋದು ಇವೆಲ್ಲ ನಮಗೆ ಹಿಂಸೆ ಇರುತ್ತೆ ಇದು ಗಮನಿಟ್ಟುಕೊಳ್ಳಿ ನೀವು ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಆದಷ್ಟು ಯೋಚನೆ ಮಾಡಿ ನೋಡ್ಕೊಂಡು ಮಾಡಿ ಇನ್ ಕೇಸ್ ನೀವು ಬೇಕಾ ಬಿಟ್ಟು ಬ್ಯಾಡ್ದಿರೋ ಕಾಲೇಜ್ಗಳನ್ನ ಹಾಕಿ ಅವು ಸಿಕ್ಕಿ ಮತ್ತು ತರ್ಡ್ ರೌಂಡ್ ಗಂಟ ಹೋಗಿ ಮತ್ತೆ ಏನಾದರೂ ಅಪ್ಪಿತಪ್ಪಿ ಅದೇ ಕಾಲೇಜ್ ಸಿಕ್ಕಿ ಹಿಂಗೆಲ್ಲ ಆಗಬಾರ್ದಂದ್ರೆ ಚೂಸ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ವೇಲಿ ನೋಡಿಕೊಂಡು ಒಳ್ಳೆ ಕಾಲೇಜಸ್ನ ಆ್ಯಡ್ ಮಾಡಿ ಇದು ಇಂಪಾರ್ಟೆಂಟ್ ಮ್ಯಾಟ್ರು ಗ್ಯಾಪ್ನ ಇರಲಿ ನಂತರ ಬ್ರಾಂಚ್ ಸೆಲೆಕ್ಷನ್ ಇನ್ನೂ ಕೂಡ ನಂಗೆ ಗೊತ್ತು ಕನ್ಫ್ಯೂಷನ್ ಆಗಿರ್ತಾನೆ ನಾವು ಕೂಡ ಇಂಜಿನಿಯರಿಂಗ್ ಹೋಗಬೇಕಾದ್ರೂ ಕೂಡ ಕನ್ಫ್ಯೂಷನ್ ಇತ್ತು ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಎಲ್ಲ ಎಲ್ಲ ವಿದ್ಯಾರ್ಥಿಗಳು CSE ಅಂತ ಹೇಳ್ತಿದ್ದಾರೆ ಬಟ್ ನಾನು ಪ್ರಿಫರೆನ್ಸ್ ಮಾಡ್ತಿರೋದು CSEಗಿಂತ ಬೇರೆ ಬ್ರಾಂಚ್ ಓದ್ರೆ ಬೆಟ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಯಾಕೆ ಅಂತ ಕೇಳಿ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಕೂಡ ಸಾಫ್ಟ್ವೇರ್ ಫೀಲ್ಡ್ಗೆ ಬರ್ತಾ ಇದ್ದಾರೆ ಅದೇ ರೀತಿ ನೀವು ಏನಾದ್ರೂ ಮೆಕ್ಯಾನಿಕಲ್ ಅದೇ ಸಿವಿಲ್ ಮಾಡಿದ್ರೆ ನೀವು ಸಾಫ್ಟ್ವೇರ್ ಫೀಲ್ಡ್ಗೂ ಬರ್ಬೋದು ಕೋರ್ಸ್ ಗೀಸ್ ಮಾಡ್ಕೊಳೋದ ರೀತಿ ನಾಲೆಜ್ ಇದ್ದರೆ ಅದೇ ರೀತಿ ನೀವು ಹಾರ್ಡ್ವೇರ್ ಫೀಲ್ಡ್ಗೂ ಬರ್ಬೋದು ನಿಮಗೆ ಡಬಲ್ ಆಪರ್ಚುನಿಟಿ ಇರುತ್ತೆ ಬಟ್ CSEಗೆ ಮಾಡಿದ್ರೆ ನೀವು ಓನ್ಲಿ ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗಬೇಕಾಗತ್ತೆ ಅದು ಮೇನ್ ಡ್ರಾಬ್ಯಾಕ್ ಅನ್ಕೋತೀನಿ ಇನ್ ಕೇಸ್ ನೀವು ಮೆಕ್ಯಾನಿಕಲ್ ಸಿವಿಲ್ ಮಾಡಿದ್ರು ಕೂಡ ಹಾರ್ಡ್ವೇರ್ ಕೆಲಸ ಇದ್ರೂ ಕೂಡ ಮಾಡ್ಬೋದು ಅದೇ ರೀತಿ ಸಾಫ್ಟ್ವೇರ್ ಕೆಲಸನೂ ಕೂಡ ಮಾಡ್ಬೋದು ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ ಇದೊಂದು ಜಸ್ಟ್ ನಿಮಗೆ ಐಡಿಯಾ ತಂದುಕೊಡುತ್ತೆ ಇಲ್ಲಿ ಬ್ರಾಂಚ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾವ ಬ್ರಾಂಚ್ಗೆ ಹೋಗ್ತೀರಾ ಅಂತ ಕೆಮಿಕಲ್ ಇಂಜಿನಿಯರಿಂಗ್ ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಇನ್ನೂ ಹಲವಾರು ಡಿಫ್ರೆಂಟ್ ಬ್ರಾಂಚ್ಗಳಿದ್ದಾವೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ ಅದನ್ನು ತಿಳ್ಕೊಂಡು ಒಂದು ಇಂಪಾರ್ಟೆಂಟ್ ಬ್ರಾಂಚ್ನ ಅರೇಂಜ್ ಮಾಡಿ ಇನ್ನು ಅದರ್ ದೆನ್ ಇಂಜಿನಿಯರಿಂಗ್ ಬೇರೆ ಬೇರೆ ಹೋಗೋರೆಲ್ಲ ನೀವು ನಿಮ್ಗೆ ಗೊತ್ತಿರುತ್ತೆ ಐಡಿಯಾ ಇರುತ್ತೆ ಏನು ಮಾಡಬೇಕು ಅಂತ ನಂತರ ನೋಡಿಕೊಂಡು ನಿಮಗೆ ಯಾವ ಕಾಲೇಜು ಈಸಿಯಾಗಿ ಸಿಗುತ್ತೆ ಅಂಥ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ತಪ್ಪು ಮಾಡ್ಕೋಬೇಡಿ ಯಾವ ಕಾಲೇಜ್ ಈಸಿಯಾಗಿ ಸಿಗುತ್ತೆ ಅದನ್ನು ಲಾಸ್ಟ್ ಪ್ರಿಫರೆನ್ಸ್ ಕೊಡಿ ನಿಮ್ಗೆ ಯಾವ ಕಾಲೇಜು ಸಿಗಲ್ಲ ಅಂತ ಇದನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡಿ ಈ ರೀತಿ ನೀವು ಟ್ರಿಕ್ಕಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಇದು ಇವತ್ತಿನ ಆಪ್ಷನ್ ಎಂಟ್ರಿ ಬಗ್ಗೆ ಸಣ್ಣ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್